ಕಿತ್ತಳೆ ಹಣ್ಣಿನ ಸಹಾಯದಿಂದ ನಾವು ಈಗ ಗಣಿತದ ಕೆಲವು ತತ್ವಗಳನ್ನು ಕಂಡುಹಿಡಿಯುವ. ಇಲ್ಲಿಯ ಹಣ್ಣುಗಳನ್ನು ನೋಡಿದರೆ ಹಣ್ಣು ಮಾರಾಟಕ್ಕೆ ಇಟ್ಟಂತೆ ಕಾಣುತ್ತದೆ. ಈ ಗುಂಪುಗಳಿಂದ ಕೆಲ ನಿಯಮಗಳನ್ನು ನಾವು ಕಲಿಯುವರಿದ್ದೇವೆ. ಟ್ರ್ಯಾಂಗ್ಯುಲೇಟರ್ ಸಂಖ್ಯೆಗಳೆಂದರೇನು ಎಂಬುದನ್ನು ನಾವು ಈಗ ಕಲಿಯುವ. ಈ ತ್ರಿಕೋನದಲ್ಲಿ ಎರಡು ಕಿತ್ತಳೆ ಹಾಗೂ ಇನ್ನೊಂದು ಕಿತ್ತಳೆ ಇದೆ. ಬೇಕಿದ್ದರೆ ಇನ್ನೂ ಮೂರು ಕಿತ್ತೆಗಳನ್ನು ಇಲ್ಲಿ ಇಡಬಹುದು. ಹೀಗಾಗಿ ಇಲ್ಲಿ ಒಂದು ಸಾಲಿನಲ್ಲಿ ಮೂರು, ಇನ್ನೊಂದರಲ್ಲಿ ಎರಡು ಹಾಗೂ ಇದರ ಮೇಲೆ ಒಂದು. ಈ ರೀತಿಯಾಗಿ ನಾವು ಹಣ್ಣುಗಳನ್ನು ಇಡಬಹುದು. ಈ ತ್ರಿಕೋನದಲ್ಲಿ ಎಷ್ಟು ಹಣ್ಣುಗಳು ಎಂಬುದನ್ನು ನಾವು ಈ ಎರಡು ಗುಂಪುಗಳನ್ನು ಮಾಡಿ ಒಂದು ಮಾಡಿ ಕಂಡುಹಿಡಿಯಬಹುದು. ಇದರಲ್ಲಿ ಐದು ಹಣ್ಣಿನ ನಾಲ್ಕು ಸಾಲುಗಳಿವೆ. ಈ ಆಯತಾಕಾರದಲ್ಲಿ ಇಪ್ಪತ್ತು ಹಣ್ಣುಗಳಿವೆ. ಹೀಗೆ ಒಂದು ತ್ರಿಕೋನದಲ್ಲಿ ಹತ್ತು ಹಣ್ಣುಗಳು ಹಾಗೂ ಇನ್ನೊಂದು ತ್ರಿಕೋನದಲ್ಲಿ ಇನ್ನೂ ಹತ್ತು ಹಣ್ಣುಗಳು. ಇಲ್ಲಿ ಐದು ಹಣ್ಣಿನ ಅಡ್ಡ ಹಾಗೂ ಐದು ಹಣ್ಣಿನ ಉದ್ದು ಸಾಲುಗಳಿವೆ. ಈಗ ಇವುಗಳನ್ನು ಒಂದಕ್ಕೊಂದು ಜೋಡಿಸಲಾಗಿದೆ. ಇಲ್ಲಿ ಐದು ಹಾಗೂ ಇವು ನಾಲ್ಕು. ಈ ರೀತಿಯಾಗಿ ಇಪ್ಪತ್ತು ಹಣ್ಣುಗಳು ಇಲ್ಲಿ ಇವೆ. ಮಗ್ಗಲ ಗುಂಪಿನಲ್ಲಿ ಸುದ್ದ ಇಷ್ಟೇ ಹಣ್ಣುಗಳಿವೆ. ಎರಡು ಹಣ್ಣು ಗುಂಪು ಗುಣಿಸಿದಾಗ ಅದು ಆರು ಗುಣಿಲೆ ಐದು ಹಣ್ಣುಗಳ ಆಯತಾಕಾರ ಮಾಡುವವು. ಇಲ್ಲಿ ಐದು, ನಾಲ್ಕು, ಮೂರು, ಎರಡು ಹಾಗೂ ಒಂದು ಹಣ್ಣುಗಳಿವೆ. ಈ ರೀತಿಯಾಗಿ ಇದಕ್ಕೆ ನಾವು ಟ್ರ್ಯಾಂಗ್ಯುಲರ್ ಸಂಖ್ಯೆ ಎಂದು ಕರೆಯಬಹುದು. ಈಗ ಇವುಗಳನ್ನು ಒಂದಕ್ಕೊಂದು ಸಮೀಪ ತಂದರೆ ಗೊತ್ತಾಗುವುದು. ಇದಕ್ಕೆ ಇಲ್ಲಿ ಸಮಭುಜ ತ್ರಿಕೋನದ ಆಕಾರದಲ್ಲಿ ಹಣ್ಣುಗಳನ್ನು ಗುಂಪುಗಳನ್ನು ಇಡಲಾಗಿದೆ. ಈಗ ಇದು ಐದು, ಇಲ್ಲಿ ಸುರುಳ ಐದು. ಈ ರೀತಿಯಾಗಿ ಇವುಗಳನ್ನು ಒಂದಕ್ಕೊಂದು ಜೋಡಿಸಿ ನಾವು ಐದು ಗುಣಲೆ ಐದು ಇಪ್ಪತ್ತೈದರ ಹಣ್ಣುಗಳ ಗುಂಪನ್ನು ಮಾಡಬಹುದು. ಈಗ ಇವುಗಳನ್ನು ನಾವು ಒಂದಕ್ಕೊಂದು ಜೋಡಿಸಬಹುದು. ಇದನ್ನು ನಾವು ಐದು ಗುಣಿಲೆ ಐದು ಈ ರೀತಿಯಾಗಿ ಇಪ್ಪತ್ತೈದರ ಗುಂಪಿನಲ್ಲಿ ಮಾರ್ಪಡಿಸಿದ್ದೇವೆ. ಇನ್ನೊಮ್ಮೆ ಇದನ್ನು ನೀವು ಕಂಡುಹಿಡಿಯಬಹುದು. ಐದು, ನಾಲ್ಕು, ಮೂರು, ಎರಡು ಹಾಗೂ ಒಂದು ಈ ಒಂದು ಬದಿಯಲ್ಲಿ, ಇನ್ನೊಂದರಲ್ಲಿ ಕೂಡ ಐದು, ನಾಲ್ಕು, ಮೂರು, ಎರಡು ಹಾಗೂ ಒಂದು. ಈ ರೀತಿಯಾಗಿ ಒಂದು ಕಾಟ್ಕೋನ್ ತ್ರಿಕೋನದಲ್ಲಿ ಇದರ ರಚನೆಯನ್ನು ಮಾಡಲಾಗಿದೆ. ಈಗ ಇದನ್ನು ನಾವು ಮತ್ತೆ ಜೋಡಿಸಬಹುದು. ಈಗ ಇದರಲ್ಲಿ ಸಮಭುಜ ತ್ರಿಕೋನದಲ್ಲಿ ಆಕಾರದಲ್ಲಿ ಹಣ್ಣುಗಳ ಗುಂಪು ಇದೆ. ಇಲ್ಲಿ ಐದು, ನಾಲ್ಕು, ಮೂರು, ಎರಡು ಹಾಗೂ ಒಂದು. ಪ್ರತಿ ತ್ರಿಕೋನದಲ್ಲಿ ಹಣ್ಣುಗಳೆಷ್ಟಿವೆ ಎಂಬುದನ್ನು ಎಣಿಸಲು ಈ ಎರಡು ಗುಂಪುಗಳನ್ನು ಕೂಡಿಸಿ. ಈ ರೀತಿಯಾಗಿ ಇಲ್ಲಿ ಐದು ಅಡ್ಡ ಸಾಲುಗಳು ಹಾಗೂ ಆರು ಉದ್ದ ಸಾಲುಗಳು ನೀವು ದೊರೆಯುವು. ಒಟ್ಟಾಗಿ ಮೂವತ್ತು ಹಣ್ಣುಗಳು ಇಲ್ಲಿ ಇವೆ ಎಂಬುದನ್ನು ನೀವು ಕಾಣಬಹುದು. ಇವೇ ತ್ರಿಕೋನಗಳಲ್ಲಿ ಹದಿನೈದು ಹಣ್ಣುಗಳು ಬರುತ್ತವೆ. ಇಲ್ಲಿ ತ್ರಿಕೋನಗಳನ್ನು ಬೇರ್ಪಡಿಸಲಾಗಿದೆ. ಈಗ ಇದನ್ನು ನೀವು ಮತ್ತೊಮ್ಮೆ ಕಾಣಬಹುದು. ಇಲ್ಲಿ ಆರು ಹಾಗೂ ಇಲ್ಲಿ ಐದು. ಈ ರೀತಿಯಾಗಿ ಎರಡು ಸಮಭುಜ ತ್ರಿಕೋನಗಳನ್ನು ನೀವು ಬೇರ್ಪಡಿಸಬಹುದು. ಇಲ್ಲಿ ಕೂಡ ಐದು ಅಧಿಕ ನಾಲ್ಕು ಒಂಬತ್ತು, ಮೂರು ಹನ್ನೆರಡು, ಎರಡು ಹದಿನಾಲ್ಕು, ಒಂದು ಹದಿನೈದು, ಒಂದು ಬದಿಗೆ ಹದಿನೈದು ಹಾಗೂ ಇನ್ನೊಂದು ಬದಿಗೆ ಹದಿನೈದು. ಈ ರೀತಿಯಾಗಿ ಮೂವತ್ತು ಹಣ್ಣುಗಳಿವೆ. ಪ್ರತಿ ತ್ರಿಕೋನದಲ್ಲಿ ಹದಿನೈದು ಹಣ್ಣುಗಳು ಬರುವವು. ಇಲ್ಲಿ ತ್ರಿಕೋನಗಳನ್ನು ಬೇರ್ಪಡಿಸಲಾಗಿದೆ.